ಇದು ರಾಜ್ಯ ರಾಜಕೀಯದ ಮತ್ತೊಂದು ಸ್ಫೋಟಕ ಸುದ್ದಿ ಅಂತಾನೆ ಹೇಳಬಹುದು. ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಒಂದೊಂದೇ ಮುಖವಾಡ ಬಯಲಾಗ್ತಾ ಇದೆ, ಬಗೆದಷ್ಟು ಬಯಲಾಗ್ತಾ ಇದೆ. ಅಭ್ಯರ್ಥಿಗಳ ಅಸಲಿ ಕಹಾನಿ ನಾವೆಷ್ಟು ಈ ಭ್ರಷ್ಟರ ಬಂಡವಾಳವನ್ನ ಕೆದಕ್ತಾ ಇದ್ದೀವಿ, ಅವರ ವಂಚನೆಯೂ ಕೂಡ ಅಷ್ಟೇ ಹೊರಗಡೆ ಬರ್ತಾ ಇದೆ. ಒಂದಲ್ಲ ಎರಡಲ್ಲ ಕೋಟಿಗಟ್ಟಲೆ ವಂಚನೆಯನ್ನ ಮಾಡಿ ಜನರಿಗೆ ಉಂಡೆ ನಾಮವನ್ನ ಹಾಕಿರುವಂತಹ ನಾಯಕರು ನಮ್ಮ ಕಣ್ಣ ಮುಂದೆನೆ ಇದೆ. ನಾಳೆ ಚುನಾವಣೆ ನಡೆಯುತ್ತೆ, ಈ ಸಂದರ್ಭದಲ್ಲಿ ಯಾರು ಇಷ್ಟು ದಿನ ಮುಖವಾಡದ ಬದುಕನ್ನ ನಡೆಸ್ತಾ ಇದ್ರು ಅವರ ಬಂಡವಾಳವನ್ನ ಬಟಾಬೈಲ್ ಮಾಡ್ತಾ ಇದೆ ರಾಜ್ ನ್ಯೂಸ್. ಎಸ್ ಗಮನಿಸ್ತಾ ಇದ್ದೀರಾ, ಮಂಡ್ಯ ಕೈ ಅಭ್ಯರ್ಥಿಯ ಮಹಾ ಮೋಸವನ್ನು ನಕಲಿ ಕಾಮಗಾರಿ ದೃಢೀಕರಣ ಪತ್ರವನ್ನ ಸೃಷ್ಟಿ ಮಾಡಿದ್ರ ಸ್ಟಾರ್ ಚಂದ್ ಕೋಟಿ ಕೋಟಿ ವಂಚನೆಯ ಆರೋಪವನ್ನ ಮಾಡಿರುವಂತ ಆರೋಪ ಕೇಳಿ ಬರ್ತಾ, ಕೋಟಿ ಕೋಟಿ ವಂಚನೆಯನ್ನ ಮಾಡಿದ್ದಾರಂತೆ ಮಂಡ್ಯದ ಕೈ ಅಭ್ಯರ್ಥಿ. ಇವರ ಕರ್ಮಕಾಂಡಕ್ಕೆ ಜನರು ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ನಕಲಿ ಕಾಮಗಾರಿ ದೃಢೀಕರಣ ಪತ್ರವನ್ನ ಸೃಷ್ಟಿ ಮಾಡಿದ್ರ ಹಾಗಾದ್ರೆ ಸ್ಟಾರ್ ಚಂದ್ರು ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಆರೋಪಗಳು ಕೇಳಿ ಬರ್ತಾ ಇದೆ ಸ್ಟಾರ್ ಚಂದ್ರು ಅವರ ವಿರುದ್ಧವಾಗಿ. ಈ ಬಾರಿ ಶತಾಯ ಗತಾಯ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಎದುರಾಳಿಯಾಗಿ ಗೆಲ್ಲಲೇಬೇಕು ಅಂತ ಅಂದುಕೊಂಡಿರುವಂತಹ ಸ್ಟಾರ್ ಚಂದ್ರು ಅವರ ಕರ್ಮಕಾಂಡವನ್ನ ಗಮನಿಸ್ತಾ ಇದ್ದೀನಿ. ಅವರ ಮುಖವಾಡ ಹಿಂಗ, ನಾವು ಸ್ಟಾರ್ ಚಂದ್ರು ಅವರನ್ನ ತುಂಬಾ ಒಳ್ಳೆಯವ್ರು ಅನ್ಕೊಂಡಿದ್ವಿ, ನೋಡಿದ್ರೆ ಇಷ್ಟು ಮೋಸ ಮಾಡಿದ್ದಾರಾ, ಇಷ್ಟು ಭ್ರಷ್ಟಾಚಾರ ಮಾಡಿದ್ದಾರಾ ಅಂತ ಒಂದು ಕ್ಷಣ ಎಲ್ರಿಗೂ ಕೂಡ ಅನ್ಸುತ್ತೆ. ಅದಕ್ಕೆ ನಿದರ್ಶನ ನಿಮ್ಮ ಕಣ್ಣ ಮುಂದೇನೆ ಇದೆ. ಇದಿಷ್ಟೇ ಅಲ್ಲ, ನಿನ್ನನ್ನು ಕೂಡ ನಾವು ಗಮನಿಸಿದ್ವಿ. ರಾಜ್ಯದಲ್ಲಿ ಕುಡಿಯೋದಕ್ಕೆ ನೀರಿಗೆ ಆಹಾಕಾರ ಎದುರಾಗ್ತಾ ಇದೆ, ಕುಡಿಯೋದಕ್ಕೂ ನೀರಿಲ್ಲ, ಜನ ಜಾನುವಾರುಗಳು ಸಂಕಷ್ಟವನ್ನ ಅನುಭವಿಸ್ತಾ ಇದೆ. ಇಂತಹ ಸಂದರ್ಭದಲ್ಲೂ ಕೂಡ ಸ್ಟಾರ್ ಚಂದ್ರು ಅವರು ರಾಜಾರೋಷವಾಗಿ ಜಲಮಂಡಳಿ ಏನು ಕೊಟ್ಟಿದೆ ಆದೇಶವನ್ನ ಹೊರಡಿಸಿದ್ರು ಕೂಡ ಅವೆಲ್ಲವನ್ನ ಗಾಳಿಗೆ ತೂರಿ ಕಾವೇರಿ ನೀರನ್ನ ಬಳಕೆ ಮಾಡ್ತಾ ಇರುವಂತಹ ಆರೋಪಕ್ಕೂ ಕೂಡ ಮಂಡ್ಯ ಜನತೆ ಸಿಡಿದೆದ್ದಿರೋದು ಗಮನಿಸಿದ್ವಿ. ಈಗ ಮತ್ತೊಂದು ಆರೋಪ ಕೇಳಿ ಬಂದಿದೆ, ಮಂಡ್ಯ ಲೋಕ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯ ಕರ್ಮಕಾಂಡವನ್ನ ಗಮನಿಸ್ತಾ ಇದ್ದೀರಾ. ಮಂಡ್ಯ ಅಭ್ಯರ್ಥಿ ವೆಂಕಟ ರಮಣೇಗೌಡ ಅಲಿಯಾಸ್ ಸ್ಟಾರ್ ಚಂದ್ರ ನಕಲಿ ಕಾಮಗಾರಿ ದೃಢೀಕರಣ ಪತ್ರವನ್ನ ನೀಡಿ ಕೋಟಿ ಕೋಟಿ ವಂಚನೆಯನ್ನ ಮಾಡಿದ್ದಾರೆ. ಯಾಕಾಗಲ್ಲ, ಕೋಟ್ಯಾಧಿಪತಿಗಳು ಜನರ ಹೊಟ್ಟೆ ಮೇಲೆ ಹೊಡೆದು ಕೋಟ್ಯಾಧೀಶ್ವರರಾಗೋದಕ್ಕೆ ಇವರೇ ಬೇಕಾ? ಬಡವರಿಗೆ ನಾವು ಬೆನ್ನೆಲುಬಾಗಿರ್ತೀವಿ, ಬಡವರ ಕಷ್ಟಗಳಿಗೆ ನಾವು ಸ್ಪಂದಿಸ್ತೀವಿ ಅಂತ ರಾಜಕಾರಣಕ್ಕೆ ಬರ್ತಾರೆ. ರಾಜಕಾರಣಕ್ಕೆ ಬರೋದಕ್ಕೂ ಹಿಂದೆಯಿಂದಲೂ ಕೂಡ ಸ್ಟಾರ್ ಚಂದ್ರ ಅವರು ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಗಮನಿಸ್ತಾ ಇದ್ದೀರಾ. ಈಗ ಬೇರೆ ಎಂಪಿ ಟಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಇಲ್ಲಿ ಸ್ಟಾರ್ ಗ್ರೂಪ್ನಿಂದ ಮಂಡ್ಯ ಕ್ಷೇತ್ರದ ಮತದಾರರಿಗೆ ಉಂಡೆ ನಾಮ ಹಾಕಿರೋದು ಮಾತ್ರ ಫೇಕ್ಸ್. ನಗರೋತ್ಥಾನ ಕಾಮಗಾರಿ ಅಡಿಯಲ್ಲಿ 55 ಕೋಟಿ ಕಾಮಗಾರಿ ಏನು ಪಡೆದಂತಹ ಆರೋಪ ಈಗ ಕೇಳಿ ಬಂದಿರುವಂಥದ್ದು. ಅರ್ಹತೆ ಇಲ್ಲದೆ ಇದ್ರೂ ಕೂಡ ದಾಖಲೆಯನ್ನ ಸೃಷ್ಟಿ ಮಾಡಿ ಕಾಮಗಾರಿಯನ್ನ ಪಡೆದಿದ್ದಾರೆ ಅನ್ನುವಂಥ ದೊಡ್ಡ ಆರೋಪ ಕೇಳಿ ಬಂದಿದೆ. ಸ್ಟಾರ್ ಸಂಸ್ಥೆ ಕಪ್ಪು ಪಟ್ಟಿಗೆ ಸೇರಿಸಬೇಕು ಅಂತಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರವನ್ನ ಮಾಡಿದ್ದಾರೆ.
ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆದ್ರು ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲಿವರೆಗೂ ಕೂಡ ಆಗಿಲ್ಲ. ಸ್ಟಾರ್ ಚಂದ್ರು ವಿರುದ್ಧ ಈಗಾಗಲೇ ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಮಂಡ್ಯ ಕ್ಷೇತ್ರದ ಜನರಲ್ಲಿ ಒಂದು ರೀತಿಯಾದಂತಹ ಬೇಸರ ಹೆಚ್ಚಾಗ್ತಾ ಇದೆ. ಹಾಗಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಇಡೀ ಇಂಡಿಯಾನೇ ತಿರುಗಿ ನೋಡುತ್ತೆ. ಬಟ್ ಇಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿಯ ವಿರುದ್ಧ ಬಹಳ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ. ಒಂದು ಕಡೆ ಇದು ಕಾಂಗ್ರೆಸ್ಗೂ ಮುಖಭಂಗ ಅಂತಾನೆ ಹೇಳ್ಬಹುದು. ಹೊಸ ಕಾಮಗಾರಿ ಗುತ್ತಿಗೆ ಪಡೆಯೋದಕ್ಕೆ ಹಳೆ ಕಾಮಗಾರಿಯ ದೃಢೀಕರಣ ಅವಶ್ಯಕತೆ ಇರುತ್ತೆ. ಆಂಧ್ರ ಪ್ರದೇಶದ ನಕಲಿ ದೃಢೀಕರಣ ಪತ್ರವನ್ನ ನೀಡಿ ಕಾಮಗಾರಿಯನ್ನ ಪಡೆದು ವಂಚನೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದು ಈಗಿಂದಲ್ಲ 2017-18 ಸಾಲಿನಲ್ಲಿ ಈ ಸ್ಟಾರ್ ಗ್ರೂಪ್ ಸಂಸ್ಥೆಯನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಅಂತ ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆದಿರ್ತಾರೆ. ಆದರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ. ಯಾಕೆ? ಇವರನ್ನ ಸೆಕ್ಯೂರ್ ಮಾಡುವಂತಹ ಉದ್ದೇಶನ ಹೇಗೆ? ಬಡವರ ಸಿಟ್ಟು ದೌಡೆಗೆ ಮೂಲ ಅಂತಾರಲ್ಲ, ಹಂಗಾಗೋಗ್ಬಿಟ್ಟಿದೆ ಪರಿಸ್ಥಿತಿ. ಇಲ್ಲಿ ಶ್ರೀಮಂತರು ಶ್ರೀಮಂತರಾಗ್ತಿಯೇ ಹೋಗ್ತಾ ಇದ್ದಾರೆ, ಬಡವರು ಬಡವರಾಗಿಯೇ ಉಳಿತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಸಾಮಾಜಿಕ ಹೋರಾಟಗಾರರಾದಂತಹ ಕುಮಾರ್ ಅವರು. ಎಸ್ ಸರ್ ನಮಸ್ತೆ. ನಮಸ್ತೆ ಮೇಡಮ್. ಎಸ್ ಸರ್, ಗಮನಿಸ್ತಾ ಇದ್ದೀವಿ ಮಂಡ್ಯ ಕೈ ಅಭ್ಯರ್ಥಿಯ ಒಂದು ರೀತಿಯಾದಂತಹ ಕರಾಳ ಮುಖ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಬ್ಯಾಕ್ ಟು ಬ್ಯಾಕ್ ಆರೋಪಗಳು ಕೇಳಿ ಬರ್ತಾ ಇದೆ ಸ್ಟಾರ್ ಚಂದ್ರು ಅವರ ವಿರುದ್ಧವಾಗಿ. ಏನ್ ಹೇಳ್ತೀರಿ ಸರ್? ಮೇಡಮ್, ಇವರು ಮೊದಲಿಂದನೂ ಇವರು ಆಕ್ಚುಲಿ ಬೇರೆ ಯಾವ್ದೋ ಇಂಡಿವಿಜುವಲ್ ನೇಮ್ ಅಲ್ಲಿ ಇದ್ದಂತ ದೊರೆಸ್ವಾಮಿ ಅನ್ನೋ ರೆಸಲ್ಲಿ ಇದ್ದಂತ ಲೈಸೆನ್ಸ್ ನ ಸ್ಟಾರ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅಂತ ಕನ್ವರ್ಟ್ ಮಾಡಿಸ್ಕೊಳ್ತಾರೆ. ಅದರಲ್ಲಿ ಇವ್ರ ಹೆಂಡತಿ ಮತ್ತೆ ಕೆಲವ್ರನ್ನ ಇದಾಗಿ ಪಾರ್ಟ್ನರ್ಶಿಪ್ ಇದಾಗಿ ಮಾಡಿಕೊಂಡು ಬರೀ ನಕಲಿ ದಾಖಲೆಗಳ ಮೇಲೇನೆ ಕೋಟ್ಯಾಂತರ ರೂಪಾಯಿ ವಹಿವಾಟು ಮಾಡ್ಕೊಂಡು ಬಂದಿದ್ದಾರೆ. ಇಷ್ಟು ಕೋಟಿ ಈಗ ಒಂದೇ ಸರಿ ಅವರು 5-10 ಕೋಟಿ ಕೆಲಸ ತಗೊಳ್ಳುವಷ್ಟು ಅರ್ಹತೆ ಇಲ್ದಿರುವಂತ ಕಂಪ್ನಿಗೆ 300-400-500 ಕೋಟಿ ಕೆಲಸಗಳನ್ನ ಒಂದೇ ಸರಿ ಅಲಾಟ್ ಅಗ್ರಿಮೆಂಟ್ ಆಗುತ್ತೆ. ಇವ್ರಿಗೆ ಎಲ್ಲಾ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಇವ್ರಿಗೆ ಅಗ್ರಿಮೆಂಟ್ ಆಗುತ್ತೆ. ನಾವ್ ಹೇಳೋದು 300-400 ಕೋಟಿ 5-10 ಕೋಟಿ ಎಲಿಜಿಬಿಲಿಟಿ ಇಲ್ದೇ ಇರುವಂತ ಒಂದು ಕಂಪನಿಗೆ 350-400 ಕೋಟಿ ಕೆಲಸವನ್ನ ಹೆಂಗ್ ಮಾಡಕ್ ಸಾಧ್ಯ? ಹಣ ಎಲ್ಲಿಂದ ಬರ್ತದೆ ಇವ್ರಿಗೆ? ಇದು ಕೆಲವು ರಾಜಕಾರಣಿಗಳು ಇವ್ರಿಗೆ ತುಂಬಾ ಸಹಾಯ ಮಾಡ್ತಾ ಇದಾರೆ. ಜೊತೆಗೆ ಇದು ಬ್ಲಾಕ್ ಅಂಡ್ ವೈಟ್ ಮಾಡ್ಕೊಳಕ್ಕೆ ಇವೆಲ್ಲ ಅಂದ್ರೆ ಅನ್ಅಫಿಷಿಯಲ್ ಆಗಿ ಕಲೆಕ್ಟ್ ಆಗುವಂತ ಕೆಲವು ಅಫಿಷಿಯಲ್ಸ್ ಈ ಕಂಪನಿ ಜೊತೆ ಇದಾಗಿದ್ದಾರೆ. ಅಂದ್ರೆ ಕೆಲವರು ಅಫಿಷಿಯಲ್ ಆಗಿದೆ, ಅವ್ರ ಮಕ್ಕಳನ್ನ ಯಾರನ್ನೋ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿನೂ ಇದೆ. ಇನ್ ಕೆಲವರು ಅನ್ಅಫಿಷಿಯಲ್ ಆಗಿ ಇದರಲ್ಲಿ ಅವ್ರನ್ನ ಇದನ್ನ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ. ಈ ಅಫಿಷಿಯಲ್ಸ್ಗೆ ಬರುತ್ತಲ್ಲ ಅನ್ಅಫಿಷಿಯಲ್ ಆಗಿ ದುಡ್ಡುಗಳು, ಅದೆಲ್ಲ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತಾ ಹೋಗ್ತಾ ಹಂತ ಹಂತವಾಗಿ ಅದು ಬ್ಲಾಕ್ ಅಂಡ್ ವೈಟ್ ಮಾಡ್ಕೊಳಕ್ಕೆ, ಬ್ಲಾಕ್ ಮನಿನ ವೈಟ್ ಮಾಡ್ಕೊಳಕ್ಕೆ ಈ ಕಂಪನಿ ಈ ತರ ಯೂಸ್ ಮಾಡ್ಕೊಂಡಿದ್ದಾರೆ 8-10 ವರ್ಷದಿಂದ. ಇಲ್ಲ ಅಂದ್ರೆ ಒಂದು 5-10 ಕೋಟಿ ಎಲಿಜಿಬಿಲಿಟಿ ಇಲ್ಲದೆ ಇರತಕ್ಕಂತ ಒಂದು ಕಂಪನಿ ಇವತ್ತು 1,000 ಕೋಟಿ ಬರೀ ಕೇವಲ 8-10 ವರ್ಷದಲ್ಲಿ 1,000 ಕೋಟಿ ಮಾಡಿರೋದು ಓಕೆ, ಬಟ್ ಸಡನ್ ಆಗಿ 5-10 ಕೋಟಿ ವಹಿವಾಟಿದಂತ ಒಂದು ಕಂಪನಿ ಸಡನ್ ಆಗಿ ನೆಕ್ಸ್ಟ್ ಇಯರ್ 100-200-300 ಕೋಟಿ ವಹಿವಾಟು ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅದು ಯಾರು ನಂಬಕ್ ಸಾಧ್ಯನೇ ಇಲ್ಲ ಅಲ್ವಾ? ನಿಜ ಸರ್. ಅಲ್ಲ 10 ಕೋಟಿ ಅರ್ಹತೆ ಇಲ್ಲದೆ ಇರತಕ್ಕಂತ ಕಂಪನಿಗೆ 300-350 ಕೋಟಿನ ಒಂದೇ ಸರಿ 50-60 ಕೋಟಿ 6 ವರ್ಷಕ್ಕೂ ಅದು 7 ವರ್ಷನ ಅಗ್ರಿಮೆಂಟ್ ಮಾಡ್ತಾರೆ. ಅಂದ್ರೆ ಟೆಂಡರ್ ಕೊಟ್ಟಿದೀವಿ ಕಾನೂನುಬದ್ಧವಾಗಿ ಅಂತ ಹೇಳ್ತಾರೆ, ಬಟ್ ಅದರಲ್ಲಿ ಕಾನ್ಸ್ಪಿರಸಿ ಇದೆ. ಹಂಗಾಗಿ ಅದನ್ನ ನಾನು ಆಕ್ಚುಲಿ ಇದೆಲ್ಲ ತನಿಖೆ ಆಗ್ಬೇಕು ಅಂತ ನಾನು ಹೈಕೋರ್ಟ್ ಹಾಕಿರೋದು. ಮೊನ್ನೆ ಮಾತಾಡಿದಾಗ ನಿಮ್ಗೆ ಹೇಳಿದ್ದೆ ಈ ತರದ್ದೆಲ್ಲ ತನಿಖೆ ಆಗ್ಬೇಕು, ಇದು ಈ ಕಂಪನಿಯಿಂದ 1,000 ಕೋಟಿ ವಂಚನೆ ಆಗ್ತಾ ಇದೆ ಸರ್ಕಾರಕ್ಕೆ ಅಂತಾನೆ ನಾನು ಕೇಸ್ ಹಾಕಿರೋದು.
ಸರಿಗ ನಾವ್ ಇನ್ನೊಂದು 2017-18 ಏನು ಸ್ಟಾರ್ ಗ್ರೂಪ್ ಸಂಸ್ಥೆ ಕಪ್ಪು ಪಟ್ಟಿಗೆ ಸೇರಿಸಬೇಕು ಅಂತ ಕೂಡ ಸರ್ಕಾರಕ್ಕೆ ಪತ್ರವನ್ನ ಬರೆದ್ರು ಕೂಡ ಯಾಕೆ ಸರ್ ಪ್ರಯೋಜನ ಆಗ್ತಾ ಇಲ್ಲ? ಮಾಡಲ್ಲ, ಇದೆ ಎಲ್ಲ ಎಲ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಇದರಲ್ಲಿ. ಯಾರ ಎಂತ ಅಂದ್ರೆ ಅಷ್ಟು ಪ್ರಭಾವಿಯಾಗಿ ಇವನು ಏನೋ ಇದು ಕೊಟ್ಟು ಮುಚ್ಚಾಕ್ಸುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ. ಬಟ್ ಈಗ ನಾನು ಅದನ್ನ ಹೈಕೋರ್ಟ್ಗೆ ಡಾಕ್ಯುಮೆಂಟ್ಸ್ ನ ಈಗ ಹೈಕೋರ್ಟ್ ಅಲ್ಲಿ ಸಪರೇಟ್ ಆಗಿ ಅದನ್ನ ಇದನ್ ಮಾಡಕ್ ರಿಟ್ ಹಾಕೋದಿಕ್ಕೆ ಅಡ್ವೊಕೇಟ್ ಗೆ ಕೊಟ್ಟಿದ್ದೀನಿ. ಅಂದ್ರೆ ಇದ್ರ ಬ್ಲಾಕ್ ಲಿಸ್ಟ್ ಹಾಕ್ಲೇಬೇಕು ಕಂಪ್ನಿನ. ಈ ತರ ನಾವು ಸರ್ಕಾರಕ್ಕೆ ಹಲವಾರು ಪತ್ರಗಳು ಬರೆದ್ರು ಯಾರು ಕ್ರಮ ತಗೊಳ್ತಾ ಇಲ್ಲ ಅನ್ಬಿಟ್ಟು ಈಗ ಹೈಕೋರ್ಟ್ ಗೆ ಒಂದು ರಿಟ್ ಹಾಕೋದಿಕ್ಕೆ ಅಂತಾನೆ ಸಪರೇಟ್ ಆಗೋದಕ್ಕೆ ಒಂದು ಡಾಕ್ಯುಮೆಂಟ್ಸ್ ನ ಕೊಟ್ಟಿದ್ದೀನಿ ಈಗ ಆಲ್ರೆಡಿ. ಅದು ಹೆಚ್ಚು ಕಮ್ಮಿ ಈ ವಾರದಲ್ಲಿ ಫೈಲ್ ಮಾಡ್ಬೇಕು ಅಂತ ಎಲ್ಲ ರೆಡಿ ಆಗ್ತಾ ಇದೆ. ಇದನ್ನ ಫೈಲ್ ಮಾಡಿ ಇವ್ರನ್ನ ಬ್ಲಾಕ್ ಲಿಸ್ಟ್ ಹಾಕೋದಿಕ್ಕೆ ಕೋರ್ಟ್ ನಿಂದ ಡೈರೆಕ್ಷನ್ಸ್ ಕೊಡ್ಸೋಣ. ಒಂದ್ ಕಡೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಇವರು ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ಅದೊಂದು ಕೇಸ್ ಆಲ್ರೆಡಿ ಫೈಲ್ ಆಗಿದೆ. ಅದರಲ್ಲೇ ಬ್ಲಾಕ್ ಲಿಸ್ಟ್ ಹಾಕ್ಬೇಕಾಗಿತ್ತು. ಇಷ್ಟರಲ್ಲಿ ಇವ್ರಿಗೆಲ್ಲ ಇವ್ರಿಗೆಲ್ಲ ನೋಟಿಸ್ ಸರ್ಕಾರಕ್ಕೆಲ್ಲ ಗಮನಕ್ಕೆ ಹೋಗಿರೋದ್ರಿಂದ ಯಾರಾದ್ರೂ ಅದನ್ನೇ ಸೀರಿಯಸ್ ಆಗಿ ತಗೊಂಡು ಬ್ಲಾಕ್ ಲಿಸ್ಟ್ ಹಾಕ್ಬೇಕಾಗಿತ್ತು. ಬಟ್ ಅವ್ರ ಯಾರಿಗೂ ಅದನ್ನ ಅದಕ್ಕೆ ಬಿ ರಿಪೋರ್ಟ್ ತರ ಆಗಿ ಮುಚ್ಚಾಕಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ಅದನ್ನು ಮತ್ತೆ ಈಗ ಇವಾಗ ಹೈಕೋರ್ಟ್ಗಾಗಿ ಇನ್ವೆಸ್ಟಿಗೇಷನ್ ಗೆ ಸಪರೇಟ್ ಆರ್ಡರ್ ಆಗುತ್ತೆ, ಅದು ಸಪರೇಟ್ ಆರ್ಡರ್ ಆಗುತ್ತೆ. ಪ್ಲಸ್ ಇವ್ರಿಗೆ ಇನ್ನೊಂದು ಬ್ಲಾಕ್ ಲಿಸ್ಟ್ ಹಾಕೋದಿಕ್ಕೆ ಮತ್ತೊಂದು ಕೇಸ್ ನ ರಿಟ್ ಪಿಟಿಷನ್ ಹಾಕೋದಿಕ್ಕೆ ಅಡ್ವೊಕೇಟ್ ಜೊತೆ ಡಿಸ್ಕಸ್ ಮಾಡಿದೀನಿ. ಅದನ್ನ ಈ ವೀಕ್ ಅಲ್ಲಿ ಅವರು ಬರಕ್ ಹೇಳಿದಾರೆ, ಹೋಗಿ ನೋಡೋಣ. ಆದ್ರೆ ಈ ವೀಕ್ ಅಲ್ಲಿ ಫೈಲ್ ಮಾಡ್ತೀವಿ ಹೆಚ್ಚು ಕಮ್ಮಿ. ಓಕೆ ಸರಿ, ಈಗ ನಾವು ಗಮನಿಸ್ತೀವಿ ಈಗ ಇಷ್ಟೊಂದೆಲ್ಲ ನೀವು ಹೋರಾಟ ನಡೆಸ್ತಾ ಇದ್ದೀರಾ, ಅವರ ವಿರುದ್ಧ ಮಾತಾಡ್ತಾ ಇದ್ದೀರಾ, ಈಗ ಎಲ್ಲೊಂದು ಕಡೆ ನಿಮ್ಗೆ ಅನ್ಸುತ್ತಲ್ವಾ ಬಡವರ ಸಿಟ್ಟು ದೌಡಿಗೆ ಮೂಲನ? ಯಾಕಂತಂದ್ರೆ ನ್ಯಾಯ ಸಿಗುತ್ತೆ ಅನ್ನುವಂತಹ ಕಾನ್ಫಿಡೆಂಟ್ ಇದೆಯಾ ಸರ್ ನಿಮಗೆ, ಭರವಸೆ ಇದೆಯಾ? ಅಲ್ಲ, ಒಂದು ಈ ಸರ್ಕಾರದ ಮಟ್ಟದಲ್ಲಿ ಇರಲಿಲ್ಲ, ಬಟ್ ಏನೋ ಒಂದು ನ್ಯಾಯಾಲಯಗಳಲ್ಲಿ ಇರೋದ್ರಿಂದ ಅಂತಿಮವಾಗಿ ಒಂದ್ ಸ್ವಲ್ಪ ಅಲ್ಲೂ ಸ್ವಲ್ಪ ಡಿಲೇ ಆಗ್ತಾ ಇದೆ. ಈಗ ಆಕ್ಚುಲಿ ಈ ಎಲೆಕ್ಷನ್ ಮುಂಚೆನೆ ಇವನ ಮೇಲೆ ಎಫ್ ಐ ಆರ್ ಆಗ್ಬೇಕಾಗಿತ್ತು ನನ್ನ ಪ್ರಕಾರ. ಬಟ್ ಇದರಲ್ಲಿ ಸ್ವಲ್ಪ ಅಲ್ಲೂ ಏನೋ ಪ್ರಭಾವನ ಬಳಸಿದ್ದಾರೆ. ಅಂದ್ರೆ ಕೆಲವು ಬೇರೆ ರೀತಿಯಲ್ಲಿ ನ್ಯಾಯಾಲಯದಲ್ಲಿ ನೇರವಾಗಿ ಪ್ರಭಾವ ಬಳಸಿ ಹೋದ್ರು, ಬೇರೆ ಬೇರೆ ಹಂತದಲ್ಲಿ ಸ್ವಲ್ಪ ಪ್ರಭಾವ ಬಳಸಿ ಇದನ್ನ ಸ್ವಲ್ಪ ಡಿಲೇ ಆಗುವಂಗ್ ನೋಡ್ಕೊಂಡಿದ್ದಾರೆ. ಇಲ್ಲಾಂದ್ರೆ ಇಷ್ಟಾಗ್ಲೇ ಈಗಾಗಲೇ 3-4 ತಿಂಗಳ ಹಿಂದೆ ಎಫ್ ಐ ಆರ್ ಆಗ್ಬೇಕಾಗಿದೆ ಈ ವ್ಯಕ್ತಿ ಮೇಲೆ. ಆ ಎಫ್ ಐ ಆರ್ ಇಂದ ತಪ್ಪಿಸ್ಕೊಳ್ಳೋದಿಕ್ಕೆ ಏನೋ ಒಂದು ರಿಪೋರ್ಟ್ ತರ ಹಾಕಿ ಈಗ ನನಗೆ ಅಡಿಷನಲ್ ಆಗಿ ಸ್ವಲ್ಪ ಕೆಲಸ ಜಾಸ್ತಿ ಆಗ್ತದೆ. ಅಂದ್ರೆ ಇನ್ನೊಂದ್ಸರಿ ಹೈಕೋರ್ಟ್ಗೆ ಅದನ್ನ ಇದಾಗ್ಬೇಕು, ಅಪೀಲ್ ಹಾಕ್ಬೇಕು. ಒಂದ್ 2-3 ತಿಂಗಳು ಈಗ ಮುಂದಕ್ಕೆ ಹೋಯ್ತು. ಅಂದ್ರೆ ಈ ಎಲೆಕ್ಷನ್ ಟೈಮ್ನಲ್ಲಿ ಎಫ್ ಐ ಆರ್ ಆಗೋದನ್ನ ತಪ್ಪಿಸ್ಕೊಳ್ಳೋದಿಕ್ಕೆ ಅವ್ರು ಇಷ್ಟೆಲ್ಲ ಡ್ರಾಮಾ ಮಾಡಿದ್ದಾರೆ. ಬಟ್ ಅಂತಿಮವಾಗಿ ಹೈಕೋರ್ಟ್ ಇಂದ ಆದೇಶ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದ್ರೆ ಇದ್ರ ಸ್ವಲ್ಪ ನಾನು ಸೀನಿಯರ್ ಅಡ್ವೊಕೇಟ್ಸ್ ಮತ್ತೆ ಎಲ್ಲರ ಜೊತೆ ಡಿಸ್ಕಸ್ ಮಾಡಿದೀನಿ. ಇಲ್ಲ ಇಲ್ಲ, ಇದು ಅಷ್ಟು ಸುಲಭವಾಗಿ ಏನು ಒಂದ್ ಸ್ವಲ್ಪ ಹಿಂಗ್ ಡಿಲೇ ಮಾಡ್ಬೋದೇ ಹೊರತು ಅಂತಿಮವಾಗಿ ಅವ್ರೇನು ತಪ್ಪಿಸ್ಕೊಳ್ಳಕ್ ಚಾನ್ಸೇ ಇಲ್ಲ ಬಿಡಿ ಈ ಕೇಸ್ ಅಲ್ಲಿ ಆಗುತ್ತೆ. ಯಾಕಂದ್ರೆ ಎಲ್ಲ ಆನ್ ರೆಕಾರ್ಡ್ ಇದೆ, ಎಲ್ಲ ಏನೋ ಇದನ್ನ ಹೇಳಿ ತಪ್ಸ್ಕೊಳ್ಳುವಂತದ್ದಲ್ಲ, ಎಲ್ಲ ಆನ್ ರೆಕಾರ್ಡ್ ಇದೆ. ಈಗ ಆಂಧ್ರ ಪ್ರದೇಶದ್ದು ಇದಾಕಿದಾರಲ್ವಾ, ವರ್ಕ್ ಸರ್ಟಿಫಿಕೇಟ್ ನ ಫೇಕ್ ಹಾಕಿ ತಗೊಂಡಿದ್ದಾರೆ. ಅದನ್ನ ಎನ್ಕ್ವೈರಿ ಮಾಡಿದ್ರೆ ಅದು ಸಿಕ್ಕೇ ಸಿಗುತ್ತೆ. ಎಲ್ಲೂ ತಪ್ಪಿಸ್ಕೊಳ್ಳುವಂತದ್ದು ಏನು ಸಬೂಬು ಹೇಳಕ್ಕೆ ಆಗಲ್ಲ ಆ ವಿಚಾರದಲ್ಲಿ ಅವರು. ಅಂದ್ರೆ ಅದು ಪ್ರಾಪರ್ ಚಾನಲ್ ನಲ್ಲಿ ಎನ್ಕ್ವೈರಿ ಮಾಡದೇ ಇವರು ಸಪೋರ್ಟ್ ಮಾಡ್ತಾ ಇದಾರೆ. ಬಟ್ ಅದು ಪ್ರಾಪರ್ ಆಗಿ ಹೋದ್ರೆ ವಿತ್ ಇನ್ ವೀಕ್ ಎನ್ಕ್ವೈರಿ ಅದನ್ನ ಕನ್ಫರ್ಮ್ ಆಗುತ್ತೆ. ಅದು ಕನ್ಫರ್ಮ್ ಮಾಡ್ಕೊಳ್ಳಿ. ನಾನು 8-10 ವರ್ಷದಿಂದ ಇವ್ರನ್ನ ಪ್ರಯತ್ನ ಪಡ್ತಾ ಇದೀನಿ, ಅದನ್ನ ಸೀರಿಯಸ್ ಆಗಿ ಕನ್ಫರ್ಮ್ ಮಾಡ್ಕೊಂಡು ಇವ್ರ ಮೇಲೆ ಆಕ್ಷನ್ ತಗೊಳಕ್ಕೆ ರೆಡಿ ಇಲ್ಲ ಯಾರು. ಸರ್, ಇದನ್ನ ಇದನ್ನೆಲ್ಲ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ದೊಡ್ಡ ದೊಡ್ಡ ನಾಯಕರ ಕೈವಾಡ ಇದೆ ಅನ್ಸುತ್ತಲ್ವಾ? ಯಾಕಂದ್ರೆ ನೀವು 10 ವರ್ಷಗಳಿಂದ ಮಾಡ್ತಾ ಇದೀರಾ. ಖಂಡಿತ ಇದೆ, ಖಂಡಿತ ಇದೆ. ಮತ್ತೆ ನನಗೆ ಸ್ವಲ್ಪ ಒಂದು ಸ್ವಲ್ಪ ಮೇಜರ್ ಆಕ್ಸಿಡೆಂಟ್ ಆಗಿ ಒಂದು 3-4 ಇಯರ್ಸ್ ಗ್ಯಾಪ್ ಆಯ್ತು. ಒಂದು 18-20-21 ನಾನು ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಳಕ್ ಆಗ್ಲಿಲ್ಲ. ಸ್ವಲ್ಪ ಒಂಚೂರು ಒಂದು ಮೇಜರ್ ಆಕ್ಸಿಡೆಂಟ್ ಅಲ್ಲಿ ನಾನು ಸ್ವಲ್ಪ ಹಂಗಾಗಿ ಇದನ್ನ ಮಧ್ಯೆ ಅವ್ರು ಇಷ್ಟ ಇಲ್ಲ ಇಷ್ಟ ದಿವಸ ಅವ್ರನ್ನ ಬಿಡ್ತಿರಲ್ಲ. ನಾನು ಯಾವ ಕಾರಣಕ್ಕೂ ಇವ್ರನ್ನ ಇಷ್ಟು ಮಟ್ಟದ ಅನ್ಯಾಯ ಆಗಿ ಬಿಡಬಾರದು. ಸ್ವಲ್ಪ ಸಣ್ಣ ಪುಟ್ಟ ಗುತ್ತಿಗೆದಾರರು ಬದುಕಕ್ಕೆ ಆಯ್ತು. ಈಗ ಮೊನ್ನೆ ನೋಡಿದ್ರಲ್ಲ, ಈಗ ಅವರು 350-400 ಕೋಟಿ ಕೆಲಸನ ಹೇಗೆ ಮಾಡಕ್ ಸಾಧ್ಯ ಆಯ್ತು ಅಂದ್ರೆ ಇಂತ ಗುತ್ತಿಗೆದಾರರ ಹಣನ ಅವರು ಅಲ್ಲಿ ಉಪಯೋಗಿಸ್ಕೊಂಡು ಬಂಡವಾಳ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಕೊಟ್ಟಿಲ್ಲ, ಕೋಟಿ ಕೋಟಿ ಹಣನ ಅವ್ರಿಗೆ ಯಾಮಾರ್ತದೋ. ಆ ಬಂಡವಾಳನ ಇವ್ರು ಇಟ್ಕೊಂಡು ವರ್ಷಗಟ್ಲೆ ಈಗ 8-9 ವರ್ಷ ಅವ್ರ ದುಡ್ಡು ಇಟ್ಕೊಂಡ್ಬಿಟ್ರೆ ಏನಾಗ್ತಾರೆ ಅವ್ರ ಪಾಪ. ನೋಡಿ, ಈಗ ಮೊನ್ನೆ ಆ ಶೀಲಾ ಅವರ ಹಸ್ಬೆಂಡ್ ಸತ್ತಿರೋದು ನೋಡೋಣ. ಅದನ್ನ ಡಿಸ್ಕಸ್ ಮಾಡ್ತಾ ಇದೀನಿ. ಅದನ್ನೇನಾದ್ರು ಸೀರಿಯಸ್ ಆಗಿ ತಗೊಂಡು ನಾವು ಅದನ್ನ ಇವ್ರ ಮೇಲೆ ಅಮ್ಮ ಅದನ್ನ ಅವ್ರು ಸತ್ತಿದ್ರು ಅದನ್ನ ಬೇರೆ ಏನಾದ್ರು ಕೇಸ್ ನ ಮಾಡಿ ಕ್ರಿಮಿನಲ್ ಕೇಸ್ ಮಾಡ್ಬೋದಾ, ಇವರಿಂದನೇ ಸತ್ತಿರೋದು ಅಂತ ಹೇಳಿ ಮಾಡ್ಬೋದಾ ಅಂತ ಅದನ್ನು ಡಿಸ್ಕಸ್ ಮಾಡ್ತಾ ಇದೀನಿ. ಅವೇ ನೋಡೋಣ, ಅದೆಲ್ಲ ಡಾಕ್ಯುಮೆಂಟ್ಸ್ ಕೊಡಿ ಅಡಿಷನಲ್ ಆಗಿ. ನಮ್ಗೆ ಇವೆಲ್ಲ ಇವ್ರದೆಲ್ಲ ಡಾಕ್ಯುಮೆಂಟ್ ಸಿಕ್ಕಿರಲಿಲ್ಲ ನಮ್ಗೆ, ಈಗ ಸಿಕ್ಕಿದೆಯಲ್ವಾ. ಜೊತೆಗೆ ಇನ್ನೂ ಒಂದಷ್ಟು ಜನ ಕಾಂಟ್ಯಾಕ್ಟ್ ಬಂದಿದ್ದಾರೆ ಸರ್, ನಮಗೂ ಹೀಗೆ ಆಗಿದೆ, ಅಲ್ಲೆಲ್ಲ ರಾಮನಗರ, ಬೆಂಗಳೂರು ಮತ್ತೆ ಬೇರೆ ಬೇರೆ ಕಡೆ ಈ ತರ ನಮಗೂ ಹೀಗೆ ಆಗಿದೆ ಸರ್ ಅಂತ ಹೇಳಿ ನಂದು ಮೆಸೇಜ್ ಎಲ್ಲ ನೋಡಿದ್ಮೇಲೆ ಕೆಲವರು ಬಂದಿದ್ದಾರೆ ಸಂಪರ್ಕಕ್ಕೆ. ನೋಡೋಣ, ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಡ್ತೀನಿ ಮೇಡಮ್. ನಾನಂತೂ ಇವ್ರನ್ನ ಸುಮ್ನೆ ಬಿಡಕ್ಕಂತೂ ರೆಡಿ ಇಲ್ಲ ಅಷ್ಟು ಸುಲಭವಾಗಿ. ಯಾವ ಕಾರಣಕ್ಕೂ ಇವ್ರನ್ನ ಅಲ್ಲ, ನಾವೆಲ್ಲೋ ನನ್ನ ಅಪ್ಪನಿಗೆ ಅನ್ಯಾಯ ಆಗಿದೆ ಅಂತ ನಾನು ಭಾವಿಸಿದ್ದೆ. ಬಟ್ ಇದು ತುಂಬಾ ಜನಕ್ಕೆ ಅಷ್ಟು ಬೇಗ ಇದು ಇಷ್ಟು ಕಂಪ್ನಿ ಈ ಕಂಪ್ನಿ ಬೆಳಿಬೇಕು ಅಂದ್ರೆ, ಆದ್ರೂ ನಾನು ಈ ಒಂದಂತೂ ಸತ್ಯ ಹೇಳ್ತೀನಿ, ಈ ಮುಖಾಂತರ ಮೀಡಿಯಾ ಮುಖಾಂತರ ಹೇಳಿ, ಈ ರಾಜಕಾರಣಿಗಳು ಈ ಮಟ್ಟದ ಸಪೋರ್ಟ್ ಮಾಡಿ ಇನ್ನು ಬಡವರಿಗೆ ಇಂತ ಅಮಾಯಕರಿಗೆ ಅನ್ಯಾಯ ಆಯ್ತಾ ಆಗುವಂತ ಇದಕ್ಕೆ ನೇರವಾಗಿ ಈ ರಾಜಕಾರಣಿಗಳು ಕಾರಣ ಇದ್ದಾರೆ. ಅವ್ರಿಗೆ ಮುಂದೆ ಯಾವ್ದೋ ಒಂದು ವ್ಯಕ್ತಿಯಲ್ಲಿ ಶಿಕ್ಷೆ ಅಂತೂ ಅಂದ್ರೆ
ಈ ಕಾನೂನಿನಿಂದ ತಪ್ಪಿಸ್ಕೋಬಹುದೇನೋ, ಆದ್ರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಈ ಕರ್ಮ ಅನ್ನೋದು ಇರ್ತದಲ್ಲ, ಅವ್ರನ್ನ ಇವತ್ತಲ್ಲ ನಾಳೆ ಅವ್ರನ್ನ ಬಿಡಕ್ ಸಾಧ್ಯವೇ ಇಲ್ಲ. ಯಾವ್ದಾರ ಒಂದು ರೂಪದಲ್ಲಿ ಇವತ್ತು ಅವ್ರ ಆ ಕುಟುಂಬ ಏನ್ ಅನುಭವಿಸ್ತಾ ಇದೆಯೋ ನೋವನ್ನ, ಅದನ್ನ ಇವ್ರು ಯಾರು ಸಪೋರ್ಟ್ ಮಾಡ್ತಾ ಇದ್ರು ಆ ಕುಟುಂಬಗಳು ಮುಂದೆ ಅನುಭವಿಸ್ಲೇಬೇಕು ಅನ್ನೋದಂತೂ ಬರ್ದಿಟ್ಕೊಳ್ಳಿ ಅಂತ ಹೇಳ್ಬಿಡಿ. ನಮ್ಮಿಂದ ಏನೋ ಈಗ ನಮ್ಮಿಂದನೋ ಕಾನೂನಿನಿಂದ ಕೈಯಿಂದ ಏನೋ ತಪ್ಪಿಸ್ಕೊಂಡು ಹೋಗ್ಬೋದು, ಆದ್ರೆ ಇವ್ರು ಇಷ್ಟು ಅನ್ಯಾಯ ಮಾಡ್ತಿರೋ ಅಂತ ಕಂಪ್ನಿ ಅಮಾಯಕರು ಬಲಿ ಆಗ್ತಾ ಇದ್ರೆ ಇದ್ರಲ್ಲಿ, ಅಂತ ಒಂದು ಕಂಪ್ನಿಗೆ ಇವರು